ನಮ್ಮ ಜೊತೆ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಹರ್ಷ ಹತ್ಯಾಗಿ ಕೆಲವೇ ತಿಂಗಳು ಈಗ ಪ್ರವೀಣ್ ಹತ್ಯೆ ಕಾರಣ ಬೇರೆ ಇರಬಹುದು ಅಥವಾ ಏನೇ ಇರಬಹುದು ಕಾಡ್ತಿರುವ ಪ್ರಶ್ನೆ ಇನ್ನು ಎಷ್ಟು ಮಂದಿ ಇದೆ ರೀತಿ ಬಲಿ ಆಗಬೇಕು ಅನ್ನೋದು ಸರ್ ಈ ಪ್ರವೀಣ್ ಅವರ ಹತ್ಯೆ ಆಗಿರತಕ್ಕಂತದ್ದನ್ನು ನಾನು ಖಂಡಿಸುತ್ತೇನೆ ಹರ್ಷ ಅವರ ಹತ್ಯೆ ಆದಂತ ಸಂದರ್ಭದಲ್ಲಿ ನಾನು ಕಡಾಖಂಡಿತವಾಗಿ ಹೇಳ್ತೇನೆ ಹರ್ಷ ಅವರ ಹತ್ಯೆ ಆದ ಬಳಿಕ ಅವರ ಅನ್ನು ಹತ್ಯೆ ಮಾಡಿದಂತ ಹತ್ತಕರಿಗೆ ಸಿಕ್ಕಿರತಕ್ಕಂತ ಶಿಕ್ಷೆ ಕಡಿಮೆ ಆಗಿರುವ ಕಾರಣಕ್ಕೋಸ್ಕರನೇ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ ಈ ವ್ಯವಸ್ಥೆಯ ದೃಷ್ಟಿಯಲ್ಲಿ ನಮ್ಮ ನ್ಯಾಯ ತೀರ್ಮಾನದ ವ್ಯವಸ್ಥೆಗಳು ಅತ್ಯಂತ ತ್ವರಿತವಾಗಿ ಆಗಬೇಕು ಈ ರೀತಿ ಹತ್ಯೆಗಳು ಘಟಿಸಿದಂತ ಸಂದರ್ಭದಲ್ಲಿ ಕನಿಷ್ಠ 60 ದಿವಸದ ಒಳಗಡೆ ಇದರ ವಿಚಾರಣೆ ನಡೆದು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡತಕ್ಕಂತ ವ್ಯವಸ್ಥೆಗಳು ಆದರೆ ಖಂಡಿತವಾಗಿ ಇದರ ಪ್ರಮಾಣಗಳು ಕಡಿಮೆ ಆಗಲಿಕ್ಕೆ ಸಾಧ್ಯ ಇದೆ ಎನ್ನುವಂತದ್ದು ನನ್ನ ಆಗ್ರಹ ಇದೆ ಇವತ್ತು ಹರ್ಷ ಅವರ ಹತ್ಯೆಯ ನಂತರ ಇವತ್ತು ಮತ್ತೆ ಪ್ರವೀಣ್ ಅವರ ಹತ್ಯೆ ಆಗಿದೆ ನಿಮ್ಮ ಫ್ರೀ ಟೈಮ್ ಅನ್ನ ಎಟಿಎಂ ಮಾಡ್ಕೊಳ್ಳಿ ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ ನಿಮ್ಮ ಕಿಚನ್ ನಿಮ್ಮ ಫ್ಯಾಕ್ಟರಿ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಪ್ರವೀಣ್ ಅವರ ಹತ್ಯೆ ಹಿಂದೆ ವ್ಯವಸ್ಥಿತವಾಗಿರತಕ್ಕಂತ ಷಡ್ಯಂತ್ರ ಇದೆ ಇದರ ಹಿಂದೆ ಅನೇಕ ಸಂಘಟನೆಗಳು ವ್ಯವಸ್ಥಿತವಾಗಿರತಕ್ಕಂತ ಷಡ್ಯಂತ್ರವನ್ನು ರೂಪಿಸಿ ಈ ಹತ್ಯೆ ನಡೆದಿರತಕ್ಕಂತದ್ದು ಖಂಡಿತವಾಗಿ ಇದನ್ನು ರಾಷ್ಟ್ರೀಯ ತನಿಖಾ ದಳ ತನಿಖೆ ಮಾಡಬೇಕು ಅನ್ನುವಂತ ಆಗ್ರಹವನ್ನು ಸಹ ನಾನು ಮಾಡುತ್ತೇನೆ ಬಟ್ ಈಗ ಪ್ರವೀಣ್ ಅವರ ಕುಟುಂಬಸ್ಥರು ಹಾಗೆ ಅವರ ಆಪ್ತರಿಗೆ ಅಸಮಾಧಾನ ಏನಿದೆ ಅಂತಂದ್ರೆ ನೋಡಿ ಬಿಜೆಪಿ ಸಂಘಟನೆಯಲ್ಲಿ ಬಹಳಷ್ಟು ಆಕ್ಟಿವ್ ಆಗಿ ತೊಡಗಿಸಿಕೊಂಡಿದ್ದ ಅವರು ಹಿಂದೂ ಪರ ಅನೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದವರು ಮುಂಚೂಣಿಯಲ್ಲಿ ಇರ್ತಿದ್ದ ಅವರು ಪ್ರವೀಣ್ ಹತ್ಯೆ ಆಗಿ ಹೋಗಿದೆ ನೆನ್ನೆ ಸಂಜೆ ಆಗಿರೋದು ಆದ್ರೆ ಯಾವೊಬ್ಬ ಜನಪ್ರತಿನಿಧಿ ಕೂಡ ಅದರಲ್ಲೂ ಎಸ್ಪೆಷಲಿ ಬಿಜೆಪಿ ಪಕ್ಷದ ಯಾವೊಬ್ಬ ಜನಪ್ರತಿನಿಧಿ ಕೂಡ ಈವರೆಗೂ ಬಂದಿಲ್ಲ ನಮ್ಮ ದುಃಖ ಏನು ಅಂತ ತಿಳ್ಕೊಳ್ಳಿಕ್ಕೆ ಬಂದಿಲ್ಲ ಅನ್ನೋದು ಇಲ್ಲ ನಾನು ಇದರ ಪ್ರೊಸೆಷನ್ನಲ್ಲೇ ಇದ್ದೇನೆ ಪುತ್ತೂರಿನಿಂದಲೂ ಇದರ ಜೊತೆನೆ ಅವರ ಜೊತೆನೆ ಇದ್ದೇನೆ ಬಾಕಿ ನಮ್ಮ ಸಂಸದರು ಇರಬಹುದು ಅಥವಾ ಉಸ್ತುವಾರಿ ಸಚಿವರು ಅವರು ಬೆಂಗಳೂರಿನಲ್ಲಿ ಇದ್ದರು ಅವರು ಸಹ ಬರ್ತಾ ಇದ್ದಾರೆ ಜೊತೆಗೆ ಈ ತನಿಖೆ ಬಗ್ಗೆ ಗೃಹ ಸಚಿವರೇ ಮಾತನಾಡ್ತಾ ಇದ್ದರು ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಲಾಗಿದೆ ಆದಷ್ಟು ಶೀಘ್ರದಲ್ಲಿ ಹಂತಕರನ್ನ ಹುಡುಕಲಾಗುತ್ತೆ ಅಂತ ಹೇಳಿ ಬಟ್ ನೀವೇ ಪ್ರಸ್ತಾಪ ಮಾಡಿದ ಹಾಗೆ ಹಂತಕರನ್ನ ಹುಡುಕೋದು ಒಂದು ಪ್ರಕ್ರಿಯೆ ಆದ್ರೆ ಅದಾದ ಮೇಲೆ ಏನಾಗುತ್ತೆ ಆ ಶಿಕ್ಷೆ ಯಾವ ರೀತಿಯದಾಗುತ್ತೆ ಅದೇ ಅಲ್ವಾ ಇರೋದು ದೊಡ್ಡ ಪ್ರಶ್ನೆ ಮತ್ತೊಂದು ಈ ರೀತಿ ಘಟನೆ ಆಗಬಾರದು ಅಂದ್ರೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅದು ತ್ವರಿತಗತಿಯಲ್ಲಿ ತ್ವರಿತಗತಿಯಲ್ಲಿ ಕಠಿಣಾತಿ ಕಠಿಣ ಶಿಕ್ಷೆ ಆಗಲೇಬೇಕು ಅನ್ನುವಂತದ್ದು ನನ್ನ ಆಗ್ರಹ ರೈಟ್ ಸರ್ ರೈಟ್ ಧನ್ಯವಾದ ನ್ಯೂಸ್ ಫಸ್ಟ್ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ